ಬಗ್ಗೆ ಮಾತಾಡೋದಕ್ಕೆ ದೂರುದಾರ ಪರ ವಕೀಲರಾದಂತಹ ಪ್ರಮಿಳಾ ನೇಸರ್ಗಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ ಅಮ್ಮ. ಎಸ್, 2019ರಲ್ಲಿ ದಾಖಲಾದಂತಹ ದೂರು, ಅಲ್ಲಿಂದ ಇಲ್ಲಿ ತನಕ ಏನೆಲ್ಲ ನಡೆಯಿತು ಈ ಪ್ರಕರಣದಲ್ಲಿ ಅಂತ ಒಂದು ಸಲ ರಿವೈಂಡ್ ಮಾಡೋದಾದ್ರೆ. ಅಲ್ಲ ನೋಡಿ, ಕೇಸ್ ಹಾಕಿದ್ದು 19ನೇ ಇಸ್ವಿನಲ್ಲಿ. ಓಕೆ, ಅದೇ ಈಗ ಕೇಸ್ ನಡೆಯಬಾರ್ದು ಅಂತ ಎಷ್ಟೊಂದು ಪ್ರಯತ್ನಗಳು ನಡೆಸುವಂತಂದ್ರೆ ನಮ್ಮ ಎಲೆಕ್ಷನ್ ಫಿಕ್ಷನ್ ನಡೆಯಬಾರ್ದು ಅಂತ ಹೇಳಿ ವಜಾ ಮಾಡಿಸ್ಕೊಂಡ್ರು. ಆಮೇಲೆ ನಾವು ಸುಪ್ರೀಂ ಕೋರ್ಟ್ ಹೋಗಿ ಮಾಡಿ ತಪ್ಪು ಅಂತ ಹೇಳಿ ಅಲ್ಲಿ ಹೋರಾಟ ಮಾಡಿ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡಿ ತಪ್ಪು ಅಂತ ಹೇಳಿ ಮೈಕೆಲ್ ಇದ್ದವರು ಅವರು ಜಡ್ಜ್ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ವಾಪಸ್ ಕಳಿಸಿದ್ರು. ವಾಪಸ್ ಕಳಿಸಿದ ನಂತರ ಚುನಾವಣೆಯಲ್ಲಿ ಎಲ್ಲಾ ಹೇಳಿಕೆಗಳನ್ನ ಎವಿಡೆನ್ಸ್ ಸಾಕ್ಷಿಗಳನ್ನ ಆಧಾರಗಳನ್ನ ಎಲ್ಲಾ ಕೊಟ್ಟು ಎವಿಡೆನ್ಸ್ ಹಿಡಿದು ಏಪ್ರಿಲ್ ನಲ್ಲಿ ಆರ್ಗ್ಯುಮೆಂಟ್ ಮುಗೀತು. ಇವತ್ತು ಜಡ್ಜ್ಮೆಂಟ್ ಬಂದಿದೆ. ನಾವು ಹಾಕಿದ ಕೇಸ್ ಅಪ್ಪ ಏನಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರು ಹಲವಾರು ಅಕ್ರಮಗಳನ್ನ ಎಲೆಕ್ಷನ್ ಅಕ್ರಮಗಳನ್ನ ನಡೆಸಿದ್ದಾರೆ. ಬ್ರೈಬರಿ, ಅಂಡ್ಯೂ ಇನ್ಫ್ಲೂಯೆನ್ಸ್, ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಮಾಡಿರ್ತಕ್ಕಂಥದ್ದು, ಬೂತ್ ಕ್ಯಾಪ್ಚರಿಂಗ್, ಈ ತರ ಎಲ್ಲ ಅಲಿಗೇಷನ್ ನಾವು ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ನಾವು ಸಾಕ್ಷಿಗಳನ್ನ ಕೊಟ್ಟಿವಿ. ಮುಖ್ಯವಾಗಿ ಏನು ಅಂತಂದ್ರೆ ಎಲೆಕ್ಷನ್ ಚುನಾವಣಾ ಕಾನೂನು ಅಮೆಂಡ್ ಆಗಿದೆ. ಅದರ ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತೇ ಅಂದ್ರೆ ಮತದಾರನಿಗೆ ಯಾರು ಓಟ್ ಹಾಕ್ತಾನೋ ಅವನಿಗೆ ಎಲ್ಲವೂ ಯಾರು ಚುನಾವಣೆ ನಿಲ್ತಾನೋ ಅಭ್ಯರ್ಥಿ ಅವನ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಇರಬೇಕು. ಆ ಮಾಹಿತಿ ಇರಬೇಕಾದ್ರೆ ಚುನಾವಣಾ ಅಭ್ಯರ್ಥಿ ನಿಲ್ತಕ್ಕಂತ ಅಭ್ಯರ್ಥಿ ನಾಮಿನೇಷನ್ ಪತ್ರದ ಜೊತೆ ಆಸ್ತಿಯ ಡೀಟೇಲ್, ಸಾಲ ಎಷ್ಟಿದೆ, ಆಸ್ತಿ ಎಷ್ಟಿದೆ, ಬ್ಯಾಂಕ್ ಅಲ್ಲಿ ಹಣ ಎಷ್ಟಿದೆ, ಏನ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು, ಯಾರಿಂದ ಎಷ್ಟು ಬರಬೇಕು, ಎಲ್ಲವನ್ನೂ ಕೂಡ ಫಾರ್ಮ್ 26 ಅಂತ ಒಂದು ಟೀಮ್ ಅದ್ರ ಪ್ರಕಾರ ಅವ್ರ ಅಪ್ಲಿಕೇಶನ್ ಹಾಕಿ ಅದ್ರಲ್ಲಿ ಎಲ್ಲವನ್ನೂ ತುಂಬಬೇಕು. ಅದನ್ನ ನೋಡಿ ಚುನಾವಣೆಯಲ್ಲಿ ಮತದಾರರು ನೋಡಿ ಇವನು ಅರ್ಹನೋ ಅಲ್ವೋ ಅಂತ ತೀರ್ಮಾನ ಮಾಡಿ ಅವ್ರಿಗೆ ಓಟ್ ಹಾಕಕ್ಕೆ ಅಧಿಕಾರ ಇರುತ್ತೆ, ಅವನಿಗೆ ಮಾಹಿತಿ ಇರುತ್ತೆ ಅಂತ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡ್ತು. ಅದ್ ಬಂದ ನಂತರ ಚುನಾವಣಾ ಪ್ರತಿನಿಧಿ ಕಾಯ್ದೆ ಏನಿದೆ ಅದಕ್ಕೆ ಅಮೆಂಡ್ ಆಯ್ತು. ಅಮೆಂಡ್ ಆದ್ಮೇಲೆ ಈಗ ಚುನಾವಣಾ ಅಭ್ಯರ್ಥಿಗಳು ತಾವು ನಿಲ್ತಕ್ಕಂತ ಸಂದರ್ಭದಲ್ಲಿ ಆ ಒಂದು ಪ್ರಿಸ್ಕ್ರೈಬ್ ಫಾರ್ಮ್ ತುಂಬಬೇಕು. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಕಟ್ಟಿದ್ಯಾ, ಯಾವ ಬ್ಯಾಂಕ್ ಅಲ್ಲಿ ಎಷ್ಟು ಅಕೌಂಟ್ ಇದೆ, ಎಲ್ಲ ತುಂಬಬೇಕು. ಜಮೀನ್ ಎಷ್ಟಿದೆ, ಮನೆ ಎಷ್ಟಿದೆ, ಬಾಡಿಗೆ ಬರ್ತದೆ, ಎಷ್ಟು ಬರ್ತದೆ ಅಂತ. ಇವ್ರು ಏನ್ ಮಾಡುದು, ಈ ಮಾಹಿತಿಗಳನ್ನ ಸಪ್ರೆಸ್ ಮಾಡುದು. ಕಂಪನಿಗಳಿಗೆ ಯಾವ್ದು ಡೈರೆಕ್ಟ್ ಆಗಿದ್ರು ಅದನ್ನು ತೋರಿಸಿರ್ಲಿಲ್ಲ. ಕೆಲ ಹಲವಾರು ಬ್ಯಾಂಕ್ ಅಲ್ಲಿ ಅಕೌಂಟ್ FDಗಳಿದ್ದಿದ್ದನ್ನು ಕೂಡ ತೋರಿಸಿರ್ಲಿಲ್ಲ. ಸಾಲ ಕೊಟ್ಟರು, ಅದ್ರ ಮುಖಾಂತರ ಎಲೆಕ್ಷನ್ ಮಾಡಿದೆ ಅಂತ ಹೇಳಿದ್ರು, ಅವೆಲ್ಲ ಕೂಡ ಸುಳ್ಳು ಸಾಕ್ಷಿಗಳು, ಸುಳ್ಳಾಗಿತ್ತು. ಇವೆಲ್ಲದರ ಬಗ್ಗೆ ನಾವು ಪತ್ರಗಳನ್ನ ಹಾಜರು ಮಾಡಿ, ಕ್ರೈ ಪತ್ರಗಳನ್ನ ಹಾಜರು ಮಾಡಿ, ಕಂಪನಿ ಡೈರೆಕ್ಟ್ ಪತ್ರಗಳನ್ನ ಹಾಜರು ಮಾಡಿ, ಎಲ್ಲವನ್ನು ಕೂಡ ನಾವು ಹಾಜರು ಮಾಡಿ ಈ ರೀತಿ ಸಪ್ರೆಸ್ ಮಾಡಿದ್ದಾರೆ ಅಂತ ಹೇಳಿ ನಾವು ಡಾಕ್ಯುಮೆಂಟ್ನ ಒಣಗಿಸಿ ಸಾಕ್ಷ್ಯ ಕೊಟ್ವಿ. ಇದೆಲ್ಲವನ್ನು ಒಪ್ಪಿ ಇವತ್ತು ಹೈಕೋರ್ಟ್ ಅವರು ಅಕ್ರಮ ಎಸ್ಕೇಳಿದ್ರೆ ನಿಜ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರ ಚುನಾವಣೆಯನ್ನ ರದ್ದು ಅಲ್ಲ, ಇನ್ನು 2 ನಿಮಿಷ ಹೇಳ್ಬಿಡ್ತೀನಿ. ಆಮೇಲೆ ಕೇಳಿ, ರದ್ದುಗೊಳಿಸಿದ್ದಷ್ಟೇ ಅಲ್ಲ, ಅವರು 6 ವರ್ಷ ಎಲೆಕ್ಷನ್ ನಲ್ಲಿ ನಿಲ್ಲ ಹಾಗಿಲ್ಲ. ಆದ್ರೆ ಇದ್ರ ಜೊತೆ ನಲ್ಲಿ ಇನ್ನೊಂದು ಏನಾಯ್ತು ಅಂತಂದ್ರೆ, ರೇವಣ್ಣ ಅವರು ಈ ಚುನಾವಣೆ ಅಕ್ರಮ ಎಸ್ಕೋದಲ್ಲಿ ಮಗನ ಜೊತೆ ತಾವು ಕೂಡ ಸೇರಿದ್ದಾರೆ, ಬೂತ್ ಕ್ಯಾಪ್ಚರಿಂಗ್ ಅಲ್ಲಿ ತಾವು ಕೂಡ ಸೇರ್ಕೊಂಡಿದ್ದಾರೆ ಅಂತ ಹೇಳಿ ಅವ್ರ ಮೇಲೂ ಕೂಡ ಇವತ್ತು ಫೈಂಡಿಂಗ್ ಕೊಟ್ಟಿದೆ ಹೈಕೋರ್ಟ್. ಆದ ಕಾರಣ ರೇವಣ್ಣ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಜಡ್ಜ್ಮೆಂಟ್ಲಿ, ನಿಮ್ಮನ್ನ ಯಾಕೆ ಅನರ್ಹಗೊಳಿಸಬಾರದು ಅಂತ. ರೇವಣ್ಣ ಅವ್ರಿಗೆ ಅನರ್ಹಗೊಳಿಸಿದ್ರೆ ಅವ್ರು ಇವಾಗ ಈಗ ಚುನಾವಣೆಯಲ್ಲೂ ಅವರು ನಿಂತಿರೋದಕ್ಕೂ ಊರ್ಜಿತ ಆಗೋದಿಲ್ಲ. ಇದು ಒಂದು ಇಂಪಾರ್ಟೆಂಟ್. ಇದ್ರ ಜೊತೆನಲ್ಲಿ ಅರ್ಜಿ ಹಾಕಿದ್ದ ಎ ಮಂಜೂರ್ ಅವರು ಅವತ್ತು ಬಿಜೆಪಿ ಇದ್ದು ಈ ಚುನಾವಣೆನ ಪ್ರಜ್ವಲ್ ರೇವಣ್ಣ ತೆಗಿಬೇಕು ಅಂತ ಹಾಕಿದ್ರು. ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ನನ್ ಮೇಲೆ ನೀವು ಹಾಕಿದೀರಿ, ನೀವು ಕೂಡ ಅಕ್ರಮ ಮಾಡಿದ್ದೀರಿ ಅಂತ ಎ ಮಂಜು ಮೇಲೆ ಅರ್ಜಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.